ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಎಫ್ ಡಿ ಎ ಹುದ್ದೆಗೆ ಮೊದಲನೇ ಪ್ರಯತ್ನದಲ್ಲಿ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ 23 ವರ್ಷ ಇದ್ದಂತ ಸಂದರ್ಭದಲ್ಲಿ ನೀವು ಸೆಲೆಕ್ಟ್ ಆದ್ರಿ, ಹಾಗಾಗಿ ನಿಮಗೆ ಧನ್ಯವಾದಗಳು. ತಮಗೂ ನೀವು ಕಾಲ್ ಮಾಡೋದಕ್ಕೂ, ಮತ್ತೆ ನಾನು 23 ವರ್ಷಕ್ಕೇನೆ ಎಫ್ ಡಿ ಆಗಲಿಕ್ಕೆ ನಮ್ಮ ಮಾರ್ಗದರ್ಶಕರು ತುಂಬಾ ಕಾರಣಕರ್ತರಾಗಿದ್ದಾರೆ, ಅವ್ರಿಗೆ ಒಂದ್ಸತಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಎಫ್ ಡಿ ಎಸ್ ಡಿ ಎಗೆ ನೋಟಿಫಿಕೇಶನ್ ಆಗಿದೆ, ಸಾಕಷ್ಟು ಜನ ಸಿದ್ಧತೆಯನ್ನ ಆರಂಭ ಮಾಡಿದ್ದಾರೆ, ಅವರಿಗೆ ನಿಮ್ಮ ಅನುಭವ ಸಲಹೆಗಳು ಅನುಕೂಲ ಆಗ್ಲಿ ಅಂತ ಈ ಕಿರು ಸಂದರ್ಶನವನ್ನ ನಡೆಸ್ತಾ ಇದ್ದೀನಿ. ನೀವು ಮೂಲತಃ ಎಲ್ಲಿಯವರು, ನಿಮ್ಮ ಪರಿಚಯ ಮಾಡ್ಕೋಬಹುದಲ್ಲ? ಖಂಡಿತ ಸರ್, ಮಾಡ್ಕೊಳ್ಳಿ ಸರ್. ಮೂಲತಃ ನೀವು ಎಲ್ಲಿಯವರು? ನಾವು ಕದವಹಳ್ಳಿ ಗ್ರಾಮ ಅಂತ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್. ಓಕೆ, ಕದವಹಳ್ಳಿ ಗ್ರಾಮ ಸರ್. ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಏನು? ನಾವು ಹೈಸ್ಕೂಲ್ ಮತ್ತೆ ಪ್ರೈಮರಿಯಿಂದ ಹೈಸ್ಕೂಲ್ ವರೆಗೆ ನಮ್ಮ ಸ್ವಗ್ರಾಮದಲ್ಲೇ ಸ್ಟಡಿ ಮಾಡಿದ್ರು ಸರ್. ಓಕೆ. ತದನಂತರ ಬಿ ಎ ನ ಆದಿಚುಂಚನಗಿರಿ ಕಾಲೇಜ್ ಚಂದ್ರಾಪುರ ತಾಲೂಕು ಹಾಸನ ಜಿಲ್ಲೆ. ಓಕೆ. ನಂತರ ಮಾಸ್ಟರ್ ಡಿಗ್ರಿ ಎಂ ಎ ಎಕನಾಮಿಕ್ಸ್ ನಾವು ಮಾನಸ ಗಂಗೋತ್ರಿ ಮೈಸೂರಲ್ಲಿ ಸ್ಟಡಿ ಮಾಡಿದ್ದೀವಿ. ಓಕೆ. ನೀವು ಶಿಕ್ಷಣವನ್ನ ಮುಗಿಸ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರವೇಶವನ್ನ ಮಾಡಿದ್ರಿ, ಅಂದ್ರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಜರ್ನಿ ಹೇಗೆ ಆರಂಭ ಆಯ್ತು? ಪದವಿಯನ್ನ ಮುಗಿಸಿದ ಮೇಲೆ ಆರಂಭ ಮಾಡಿದ್ರೋ, ಇಲ್ಲ ಪದವಿಯನ್ನ ಓದುವಂತ ಸಂದರ್ಭದಲ್ಲೋ, ಇಲ್ಲ ಸ್ನಾತಕೋತ್ತರ ಪದವಿಯನ್ನ ಓದುವಂತ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ರು? ನಾವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಮುಳುಗಿದ್ದೆ, ನಾವು ಸ್ನಾತಕೋತ್ತರ ಪದವಿ ರನ್ನಿಂಗ್ ಅಲ್ಲಿ ಇತ್ತು ಸರ್, ಇನ್ನು ಸೆಕೆಂಡ್ ಇಯರ್. ಓಕೆ. ಸೆಕೆಂಡ್ ಇಯರ್ ಎಂ ಎ ನಲ್ಲಿ ಇದ್ದಾಗ ನಾವು ಸ್ವಲ್ಪ ಸ್ವಲ್ಪ ಒಂದೊಂದು ಮ್ಯಾಗಝಿನ್ ಮಾತ್ರ ಓದ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ ಸರ್. ಓಕೆ. ಆಗ 2015 ಸರ್, 2015 ಆಗ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಗಿಂತ. ಓಕೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸ್ಟಡಿ ಮಾಡ್ತಾನೆ ಇದೀವಿ ಸರ್. ಓಕೆ ಓಕೆ. ಅಂದ್ರೆ ನೀವು ಪ್ರಾರಂಭ ಮಾಡಿದ್ರಲ್ಲ ಎಫ್ ಡಿ ಎಗೆ, ಪ್ರಾರಂಭ ಮಾಡಿ ಮೊದಲನೇ ಪ್ರಯತ್ನದಲ್ಲೇ ಸಕ್ಸಸ್ ಆದ್ರಿ, ಎಷ್ಟು ದಿವಸ ಎಫ್ ಡಿ ಎಗೆ ಅಂತ ಹೇಳ್ಬಿಟ್ಟು ನೀವು ಸಿದ್ಧತೆಯನ್ನ ಮಾಡಿದ್ರಿ ಸರ್? ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳಾಗಿತ್ತು. 4-5 ತಿಂಗಳಲ್ಲಿ ನೀವು ಸಿದ್ಧತೆಯನ್ನ ಆರಂಭ ಮಾಡಿದ್ರಿ. ಓಕೆ ತಬ್ರೇಜ್ ಅವರೇ, ಹಾಗಾದ್ರೆ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗುವಂತ ವಿಚಾರ ಅಂತ ಹೇಳಿದ್ರೆ, ಎಫ್ ಡಿ ಎ ನಲ್ಲಿ ಎರಡು ಪತ್ರಿಕೆಗಳಿರ್ತವೆ, ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಸಾಮಾನ್ಯ ಕನ್ನಡ. ಮೊದಲನೇದಾಗಿ ನಾನು ನಿಮ್ಮನ್ನ ಕೇಳೋದು, ಸಾಮಾನ್ಯ ಜ್ಞಾನ ಅಂದ್ರೆ ಸಾಮಾನ್ಯ ಅಧ್ಯಯನ ಅಥವಾ ಸಾಮಾನ್ಯ ಜ್ಞಾನ, 100 ಅಂಕಗಳಿಗಿರುತ್ತೆ, 100 ಪ್ರಶ್ನೆ ಇರುತ್ತಲ್ವಾ? ಹೌದು ಸರ್. ನಿಮ್ದು ಎಷ್ಟು ಅಂಕ ಬಂದಿತ್ತು, ಎಷ್ಟು ಕ್ವಶನ್ಸ್ ನೀವು ಕರೆಕ್ಟ್ ಮಾಡಿದ್ರಿ? 100 ಅಂಕಗಳಿಗೆ ನಾನು 100 ಅಂಕಗಳನ್ನ ನಾನು ಅಟೆಂಡ್ ಮಾಡಿದೆ ಸರ್. ಅದರಲ್ಲಿ 70 ನಮಗೆ ಸ್ಕೋರ್ ಬಂದಿತ್ತು. 70 ಆಗಿತ್ತು. ಓಕೆ. ಹಾಗಾದ್ರೆ ನೀವು ಜಿ ಎಸ್ ಗೆ ಅಂದ್ರೆ ಜನರಲ್ ನಾಲೆಡ್ಜ್ ಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ತಾ ಇದ್ರಿ, ಮತ್ತೆ ಹೇಗೆ ಓದ್ತಾ ಇದ್ರಿ, ಯಾವ ಪುಸ್ತಕಗಳನ್ನ ಓದ್ತಾ ಇದ್ರಿ, ನಿಮ್ಮ ಅನುಭವವನ್ನ ಹಂಚಿಕೊಂಡ್ರೆ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗುತ್ತೆ? ಖಂಡಿತ ಸರ್. ನಾನು ಸಾಮಾನ್ಯ ಅಧ್ಯಯನಕ್ಕೆ ಬಂದೆ ಸರ್. 100-70 ಅಂಕಗಳನ್ನ ತಗೊಂಡಿದ್ದೆ. ಯಾವ ರೀತಿ ಅಂದ್ರೆ ನಾನು ಡೈಲಿ 7-8 ಅವರ್ ಸ್ಟಡಿ ಮಾಡ್ತಿದ್ದೆ. ಓಕೆ. ಮೊದಲಿಗೆ ನಾವು ಈ ಸಾಮಾನ್ಯ ಅಧ್ಯಯನ ಅಂತ ಬಂದ್ರೆ ಸುಮಾರು ಸಂವಿಧಾನ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟ್ರಿ, ಸೋಷಿಯಲ್ ಸೈನ್ಸ್ ಮತ್ತೆ ಕರೆಂಟ್ ಇವೆಂಟ್ ಇವೆಲ್ಲ ಸೇರ್ಕೊಂಡಿರ್ತವೆ. ಓಕೆ. ಮೊದಲಿಗೆ ನಾವು ಈ ಎಲ್ಲದರಲ್ಲೂ ಪಾರ್ಟ್ ಪಾರ್ಟ್ ಇರುತ್ತೆ ಸರ್, ನಾವು ಪಾರ್ಟ್ ಪಾರ್ಟ್ ವೈಸ್ ನಾನು ಸ್ಟಡಿ ಮಾಡಿದ್ದು. ಓಕೆ. ಈಗ ಉದಾಹರಣೆಗೆ ಸಂವಿಧಾನ ಅಂತ ಬಂದ್ರೆ ಅದರಲ್ಲಿ ಯಾವ ರೀತಿಯಲ್ಲಿ ಓದ್ಕೋಬೇಕು ಅಂದ್ರೆ ಇಂಪಾರ್ಟೆಂಟ್ಸ್, ವಿಧಿಗಳು, ಸುಮಾರು ವಿಧಿಗಳಿದ್ದೀವಿ ಅದರಲ್ಲಿ, 150-160, 180 ಈ ವೆರಿ ಇಂಪಾರ್ಟೆಂಟ್ ವಿಧಿಗಳು. ಓಕೆ. ಅದನ್ನ ನಾನು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೆ ಸರ್. ಓಕೆ. ತದನಂತರದಲ್ಲಿ ತಿದ್ದುಪಡಿಗಳು, ಈ ವೆರಿ ಇಂಪಾರ್ಟೆಂಟ್ ತಿದ್ದುಪಡಿಗಳು ಯಾವ್ಯಾವು, ಯಾವ ಇಯರ್, ಯಾವ ವರ್ಷ, ಓಕೆ, ಅದ್ರ ಮಹತ್ವ ಏನು, ಈ ತರ ವೆರಿ ಇಂಪಾರ್ಟೆಂಟ್ ನಾನು ಟಿಕ್ ಮಾಡ್ಕೊಂಡು ನಾನು ಓದ್ಕೊಳ್ತಾ ಇದ್ದೆ ಸರ್. ಈ ತರ ಸಂವಿಧಾನದಲ್ಲಿ ಡಿವೈಡ್ ಮಾಡ್ಕೊಂಡು ಓದ್ಕೊಳ್ತಾ ಇದ್ದೆ ಸರ್. ಅದ್ರ ನಂತರದಲ್ಲಿ ಎಕನಾಮಿಕ್ಸ್ ಬಂದ್ರೆ ಎಕನಾಮಿಕ್ಸ್ ಅಲ್ಲೂ ಪಾರ್ಟ್ ಮಾಡಿ ಓದ್ಕೊಳ್ತಾ ಇದ್ದೆ ಸರ್. ಈಗ ಆರ್ ಆರ್ ರೆಪೋ ರೇಟ್, ಎಸ್ ಎಲ್ ಆರ್ ರೇಟ್, ಬ್ಯಾಂಕಿಂಗ್ ಕ್ಷೇತ್ರ, ಈ ತರ ಡಿವೈಡ್ ಮಾಡಿ ನಾನು ನೋಟ್ಸ್ ಮಾಡ್ಕೊಂಡು ಓದ್ತಾ ಇದ್ದೆ ಸರ್. ಎಲ್ಲದರಲ್ಲೂ ಡಿವೈಡ್ ಡಿವೈಡ್ ಆಗಿ ಸಬ್ಜೆಕ್ಟ್ ವೈಸ್ ಬರ್ತದೆ. ಈಗ ಜಿಯೋಗ್ರಫಿ ಬಂದ್ರೆ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಈ ತರ ಬರ್ತದೆ ಸರ್. ಎಲ್ಲ ಡಿವೈಡ್ ಡಿವೈಡ್ ಮಾಡ್ಕೊಂಡು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಓದ್ಕೊಳ್ಳೋದು. ಈ ತರ ಡಿವೈಡ್ ಮಾಡಿ ಓದ್ಕೊಳ್ಳೋದ್ರಿಂದ ಸರ್ ನಮ್ಮ ನನಗೆ ನನ್ನ ಒಂದು ಅಭಿಪ್ರಾಯದಲ್ಲಿ ಒಂದಕ್ಕೊಂದು ಲಿಂಕ್ ಸಿಗುತ್ತೆ, ಮತ್ತೆ ನಮ್ಮ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ನೀವು ಸಿದ್ಧತೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಎಫ್ ಡಿ ಎಸ್ ಟಿ ಅದು? ಹೌದು ಸರ್. ಸಾಮಾನ್ಯ ಅಧ್ಯಯನ ನಾವು ಓದ್ಲಿಕ್ಕೆ
ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡೋದಿಲ್ಲ ಸರ್, ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋಬೇಕು. ನಾನು ಮಾಡ್ಕೊಂಡಿದ್ದೆ ಮೊದಲು, ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋಬೇಕು ಸರ್. ಯಾಕೆ ಯಾವ ಯಾವ ಕ್ವಶನ್ ಗಳನ್ನ ಓದ್ಬೇಕು, ಯಾವ ಸಬ್ಜೆಕ್ಟ್ ಗಳನ್ನ ಓದ್ಬೇಕು, ಯಾವ ಸಂಪನ್ಮೂಲಗಳನ್ನ ಓದ್ಕೋಬೇಕು, ಅವಶ್ಯಕವಾಗಿರೋ ಯಾವುದು, ಅನಾವಶ್ಯಕವಾಗಿರೋದು ಯಾವುದು, ಈ ತರ ನಾವು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋಬೇಕು ಸರ್. ಮೊದಲು ಜಿ ಎಸ್ ಗೆ ಓದಕ್ಕಿಂತ ಮುಂಚೆನೆ ನಾವು ಕ್ವಶನ್ ಪೇಪರ್ ನ ರಿವ್ಯೂ ಮಾಡಬೇಕಾಗುತ್ತೆ. ಒಂದು ಹಳೆ ಈಗಾದ್ರೆ ಕೆ ಪಿ ಎಸ್ ಸಿ ಮತ್ತೆ ಕೆ ಎ ನೋಡ್ ನಡೆಸಿದ ಹಳೆ ಕ್ವಶನ್ ಪೇಪರ್ ನ ನಾವು ಒಂದ್ 5-10 ಹಳೆ ಇಯರ್ ನ ಸ್ಟಡಿ ಮಾಡೋದ್ರಿಂದ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಸ್ಕೋರ್ ಗಳು ಬರುತ್ತೆ, ಮತ್ತೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಬರುತ್ತೆ, ಎಷ್ಟೆಷ್ಟು ಕ್ವಶನ್ ಗಳು ಕೊಡ್ತಾರೆ, ಅದ್ರಲ್ಲಿ ನಮಗೆ ಎಷ್ಟು ಗೊತ್ತಾಗುತ್ತೆ, ಆಗ ನಮ್ಮಲ್ಲಿ ವೀಕ್, ನಾನು ಸ್ಟಡಿ ಮಾಡೋದ್ರಲ್ಲಿ ವೀಕ್ನೆಸ್ ಯಾವ ಸಬ್ಜೆಕ್ಟ್ ಅಲ್ಲಿ ಇದೆ, ಈ ತರ ಎಲ್ಲ ಕರೆಕ್ಟ್ ಪಿಕ್ಚರ್ ಸಿಗುತ್ತೆ ಸರ್. ಓಕೆ, ಪಿಕ್ಚರ್ ಮೇಲೆ ನಾವು ಯಾವ ಸಬ್ಜೆಕ್ಟ್ಗೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಓಕೆ, ಹಾಗಾದ್ರೆ ನೀವು ಸೋರ್ಸ್ ನ ಏನ್ ಓದ್ತಾ ಇದ್ರಿ ಜಿ ಎಸ್ ಗೆ? ಸೋರ್ಸ್ ನೀವು ಓದ್ದಂತ ಸೋರ್ಸ್ ಸರ್? ಸೋರ್ಸ್ ಅಂದ್ರೆ ಬುಕ್ಸ್ ಗಳು, ಕರೆಂಟ್ ಅಫೇರ್ಸ್ ಇರ್ಬೋದು, ಜಿ ಕೆ ಇರ್ಬೋದು, ಮತ್ತೆ ಕೋರ್ ಸಬ್ಜೆಕ್ಟ್ ಇರ್ಬೋದು ಇದಕ್ಕೆ. ಓಕೆ ಸರ್, ಈಗ ಸೋರ್ಸ್ ಹೇಳಕ್ಕಿಂತ ಮುಂಚೆ ಸರ್, ನಾವು ಕರೆಂಟ್ ಇವೆಂಟ್ ನ ತುಂಬಾ ಜಿ ಎಸ್ ಅಲ್ಲಿ ತುಂಬಾ ಟಾಪ್ ಪ್ರಯಾರಿಟಿ ಕೊಟ್ಕೊಂಡು ಓದಬೇಕಾಗುತ್ತೆ ಸರ್. ಓಕೆ, ಯಾಕಂದ್ರೆ ಕರೆಂಟ್ ಇವೆಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ಈ ಕರೆಂಟ್ ಇವೆಂಟ್ ಅನ್ನೋದು ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಲಿಂಕ್ ಆಗ್ತಾ ಇರ್ತದೆ ಸರ್. ಉದಾಹರಣೆ ಕೊಡ್ಬೇಕಾದ್ರೆ ಇವತ್ತಿನ ಕರೆಂಟ್ ಇವೆಂಟ್ ನಾಳೆಗೆ ಅದು ಹಿಸ್ಟ್ರಿ ಆಗೋಗುತ್ತೆ ಸರ್. ಹಿಸ್ಟ್ರಿನಾದ್ರೂ ಆಗ್ಬೋದು, ಜಿಯೋಗ್ರಫಿನಾದ್ರಾಗ್ಬೋದು, ಅದೇನೋ ಒಂದು ನಾಳೆಗೆ ಹಿಸ್ಟ್ರಿ ಆಗೋಗುತ್ತೆ ಸರ್. ಉದಾಹರಣೆ ಅಂದ್ರೆ ಇವತ್ತು ಭಾರತ ರತ್ನ ಪ್ರಶಸ್ತಿ ಪಡೆದಿದ್ದಾರೆ, ಎಷ್ಟನೇದು ಪಡೆದಿದ್ದಾರೆ ಅಂದ್ರೆ ಈಗ ಫಸ್ಟ್ನೇದು ಪಡ್ಕೊಂಡಿರೋದು ಯಾರು, ಆಗ ನಾವು ಹಿಸ್ಟ್ರಿ ಮೂಲ ಹೋಗ್ಬೇಕಾಗುತ್ತೆ ಸರ್. ಇದರಿಂದ ಕರೆಂಟ್ ಇವೆಂಟ್ ನ ಟಾಪ್ ಪ್ರಯಾರಿಟಿ ಕೊಟ್ಕೊಂಡು ನಾನು ಅಧ್ಯಯನ ಮಾಡಿದ್ದೆ. ಬುಕ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ FDA ರೆಡಿ ಆಗ್ತಾ ಇರ್ತಕ್ಕಂಥವ್ರು ಟಾಪ್ ಪ್ರಯಾರಿಟಿನ ಯಾವ್ದು ಕೊಡ್ಕೋಬೇಕು ಅಂತ ಹೇಳಿದ್ರೆ ಪ್ರಚಲಿತ ವಿದ್ಯಮಾನಕ್ಕೆ ಕೊಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್, ಖಂಡಿತ ಸರ್, ಪ್ರಚಲಿತ ವಿದ್ಯಮಾನಗಳಿಗೆ ಟಾಪ್ ಪ್ರಯಾರಿಟಿ ಕೊಡ್ಬೇಕು ಸರ್. ಓಕೆ, ಆಮೇಲೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾನು ಸ್ಟಡಿ ಮಾಡಿದಂತ ಬುಕ್ಸ್ ಗಳಂದ್ರೆ ಮೊದಲು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಸರ್, ಗೌರ್ಮೆಂಟ್ ಪಬ್ಲಿಸಿಟಿ ಟೆಕ್ಸ್ಟ್ ಬುಕ್ಸ್. ಓಕೆ, ನಂತರ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಸರ್. ಓಕೆ, ತದನಂತರ ದಿನಪತ್ರಿಕೆಯನ್ನ ನಾವು ಕಂಟಿನ್ಯೂಟಿ ರೆಗ್ಯುಲರ್ ಆಗಿ ಓದ್ತಿದ್ದೆ. ಓಕೆ, ಆಮೇಲೆ ಒಂದು ಮ್ಯಾಗಝಿನ್ ಸ್ಪರ್ಧಾ ವಿಜೇತ ಅನ್ನೋದು ನಾನು ಸ್ಟಡಿ ಮಾಡ್ತಿದ್ದು, ಸ್ಪರ್ಧಾ ವಿಜೇತ ಒಂದು ಮ್ಯಾಗಝಿನ್ ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಿದ್ದೆ. ಓಕೆ, ಅಂದ್ರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ, ಅದನ್ನ ನಾವು ಆಯಾ ಎಕ್ಸಾಮ್ ಬಂದಂತ ಸಂದರ್ಭದಲ್ಲಿ ಓದ್ಕೋಬೇಕು. ಹೌದು ಸರ್, ಇಯರ್ಲಿ ವೈಸ್ ಅದು ಬರ್ತಾರೆ ಸರ್. ಇನ್ನ ಸೋರ್ಸ್ ಬೇರೆ ಯಾವ್ದಾದ್ರು ಓದ್ತಾ ಇದ್ರ ಸರ್? ಸೆನ್ಸಸ್ ವೆರಿ ಇಂಪಾರ್ಟೆಂಟ್, ಸಾಮಾನ್ಯ ಅಧ್ಯಯನಕ್ಕೆ ಬಂದ್ರೆ ಸೆನ್ಸಸ್ ಈ ತರ ಎಲ್ಲ ಓದ್ಕೋಬೇಕಾಗುತ್ತೆ ಸರ್, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಓಕೆ, ಹಾಗಾದ್ರೆ ಸಾಮಾನ್ಯ ಅಧ್ಯಯನ ಮಾಡುವಂತವ್ರಿಗೆ ನಿಮ್ ಸಲಹೆ ಒಂದು ವರ್ಡ್ ಅಲ್ಲಿ ಸಾಮಾನ್ಯ ಅದೇ ಸರ್, ಪ್ಲಾನಿಂಗ್ ಅಲ್ಲಿ ಓದ್ಕೋಬೇಕು ಸರ್, ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಪ್ರಿಯಾರಿಟಿ ಕೊಟ್ಕೊಂಡು ಪ್ಲಾನಿಂಗ್ ಮಾಡ್ಕೋಬೇಕು ಸರ್. ಯಾವ ಸಬ್ಜೆಕ್ಟ್ ಅಲ್ಲಿ ಅದೇ ಹೇಳಿದ್ನಲ್ಲ ಸರ್, ಹಳೆ ಕ್ವಶನ್ ಪೇಪರ್ ನ ನಾವು ಮಾಡಲ್ ಆಗಿ ಇಟ್ಕೊಂಡು ಯಾವ ಸಬ್ಜೆಕ್ಟ್ ವೈಸ್ ಕ್ವಶನ್ ಎಷ್ಟು ಕೊಟ್ಟಿದ್ದಾರೆ, ನಾವೊಂದು ಕರೆಕ್ಟ್ ಪಿಕ್ಚರ್ ಇಟ್ಕೊಂಡು ಅದಾದ ನಂತರ ನಾವು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡು ನಾವು ಒಂದು ಪ್ಲಾನಿಂಗ್ ಹಾಕೊಂಡು ನಾವು ಜಿ ಎಸ್ ನ ಅಧ್ಯಯನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಸಾಮಾನ್ಯ ಕನ್ನಡಕ್ಕೂ ಸಾಮಾನ್ಯ ಅಧ್ಯಯನಕ್ಕೂ ವ್ಯತ್ಯಾಸ ಇದೆ ಸರ್. ಆದ್ರಿಂದ ಸಾಮಾನ್ಯ ಕನ್ನಡ ಸಾಮಾನ್ಯ ಅಧ್ಯಯನ ಅಂದ್ರೆ ಸ್ವಲ್ಪ ಸಮುದ್ರ ಸ್ವಲ್ಪ ಪ್ಲಾನಿಂಗ್ ಆಗಿ ಓದ್ಕೊಂಡ್ರೆ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಸಾಮಾನ್ಯ ಕನ್ನಡದಲ್ಲಿ ನಿಮ್ಮ ಅಂಕ 100 ಪ್ರಶ್ನೆಗೆ ನೀವು ಎಷ್ಟು ಪ್ರಶ್ನೆಯನ್ನ ಸರಿ ಮಾಡಿದ್ರಿ? ಸಾಮಾನ್ಯ ಅಧ್ಯಯನದಲ್ಲಿ ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಸಾಮಾನ್ಯ ಕನ್ನಡದಲ್ಲಿ 100 ಅಂಕಗಳು ನಾನು ತಗೊಂಡಿದ್ರಿ. ಓಕೆ, ಹಾಗಾದ್ರೆ ಸಾಮಾನ್ಯ ಕನ್ನಡಕ್ಕೆ ನೀವು ಹೇಗೆ ಸ್ಟಡಿ ಮಾಡ್ತಾ ಇದ್ರಿ, ಮತ್ತೆ ಸ್ಟಡಿ ಹೇಗ್ ಮಾಡ್ಬೇಕು, ಈಗ ಮಾಡ್ತಾ ಇರ್ತಕ್ಕಂಥದ್ದು ಸಂಕ್ಷಿಪ್ತವಾಗಿ ನೀವು ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ಈಗ ಸರ್, ನಾವು ಸ್ಟಡಿ ಮಾಡಿದಾಗ ನಮ್ಮ ಏನು ಮಾರ್ಗದರ್ಶಕರು ಇದ್ರು, ಅವ್ರು ತುಂಬಾ ಸೋರ್ಸ್ ನಾವು ಕೊಟ್ಟಿದ್ರು, ಸಂಪನ್ಮೂಲ ವ್ಯಕ್ತಿಗಳು. ನಾನು ಸಾಮಾನ್ಯ ಅಧ್ಯಯನದಲ್ಲಿ ಮೊದಲವಾಗಿ ಹೇಳ್ಬೇಕಾದ್ರೆ, ನಾವು ಸ್ಟಾರ್ಟಿಂಗ್ ಸಾಮಾನ್ಯ ಅಧ್ಯಯನ, ಈಗ ನಾವು ಬ್ಯಾಕ್ ಗ್ರೌಂಡ್ ಎಕನಾಮಿಕ್ಸ್ ಸ್ಟೂಡೆಂಟ್, ಸೊ ಕನ್ನಡ ಹೇಗೆ ಓದೋದು ಎಂಬುದಾಗಿ ಎಲ್ಲರೂ ಮನಸ್ಸಲ್ಲಿ ನನ್ನಲ್ಲೂ ಇತ್ತು, ಎಲ್ಲರೂ ಇರುತ್ತೆ. ಅಂದ್ರೆ ಉದಾಹರಣೆಗೆ ಕನ್ನಡ ಓದಿಲ್ಲ, ನಾನು ಪದವಿನ ಓದಿಲ್ಲ, ಕನ್ನಡ ಎಂ ಎ ಮಾಡಿಲ್ಲ, ನನಗೆ ಕಷ್ಟ ಆಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ, ಅದು ನಿಮಗೂ ಇತ್ತು ಸರ್? ಎಲ್ಲ ಸರ್, ನಮಗೂ ಆತರ ಇತ್ತು. ಬಟ್ ನಾವು ಯಾವ ರೀತಿಯಲ್ಲಿ ನಾವು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ತೀವಿ, ಯಾವ ರೀತಿ ಪ್ಲಾನಿಂಗ್ ಅಲ್ಲಿ ಸ್ಟಡಿ ಮಾಡ್ತೀವಿ, ಈ ತರ ನಮ್ಮ ವಿಷಯ ಗ್ರಹಣ ಯಾವ ರೀತಿ ಇರುತ್ತೆ ಆತರ ನಾವು ಆಗುತ್ತೆ ಸರಿ. ಆಮೇಲೆ ಇನ್ನೊಂದು ಸಾಮಾನ್ಯ ಕನ್ನಡಕ್ಕೆ ಬಂದ್ರೆ ಸರ್, ಮೊದಲನೇದಾಗಿ ನಾವೆಲ್ಲ ಓದ್ಬೇಕಾದ್ರೆ ಸ್ಟಾರ್ಟಿಂಗ್ ಇನ್ನು ಓದ್ಬೇಕಾದ್ರೆ
ಸಾಮಾನ್ಯ ಕನ್ನಡ ಅಂದ್ರೆ ಬರೀ ವ್ಯಾಕರಣ ಮಾತ್ರ ಅಂತ ಅನ್ಕೊಂಡಿದ್ದೆ ಸರ್. ನಾವು ಸ್ಟಡಿ ಮಾಡ್ಬೇಕಾದ್ರೆ ಕನ್ನಡ ನಾವು ಅಂದ್ರೆ ಸ್ಟಡಿ ಓದಕ್ ಪ್ರಾರಂಭ ಮಾಡಿದಂತ ಮೊದಲನೇ ಹಂತದಲ್ಲಿ ಸರ್. ವ್ಯಾಕರಣ ಮಾತ್ರ ನಮ್ಗೆ ಕನ್ನಡ ವ್ಯಾಕರಣ ಹೆಂಗೆ ಓದೋದು ಏನು ನಾವು ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ವ್ಯಾಕರಣ ಅದು ಸಾಮಾನ್ಯ ಕನ್ನಡದಲ್ಲಿ ಒಂದು ಭಾಗ ಅಂತ ನಾವು ಸ್ಟಡಿ ಮಾಡಿದಾಗ ಮೊದಲ ಹಂತದಲ್ಲಿ ನಮಗೆ ಗೊತ್ತಾಗ್ತದೆ ಸರ್. ವ್ಯಾಕರಣ ಒಂದು ಭಾಗ, ಕೇವಲ 30-35 30 ಅಂಕಗಳಿಗೆ ವ್ಯಾಕರಣ ಇರುತ್ತೆ. ಇನ್ ಮಿಕ್ಕಿದ್ದು ಅದಕ್ಕೂ ಮೀರಿದ್ದು ಕನ್ನಡದಲ್ಲಿ ಬೇರೆ ಇದೆ. ಅಂದ್ರೆ ಸಾಹಿತ್ಯ ಚರಿತ್ರೆ ಬರುತ್ತೆ, ಕನ್ನಡ ಇಂಗ್ಲಿಷ್ ವರ್ಡ್ ಬರುತ್ತೆ, ಮತ್ತೆ ಪ್ಯಾಸೇಜ್ ಓದ್ಕೊಂಡು ಉತ್ತರ ಬರೆಯುವಂಥದ್ದು ಬರುತ್ತೆ, ಗುಂಪಿಗೆ ಸೇರಿದನ್ನ ತಗೀರಿ ಅಂತ ಬರುತ್ತೆ, ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ಬರುತ್ತೆ, ಈ ತರ ಹೇಳ್ತಾ ಇದ್ದೀರಾ? ಹೌದು ಸರ್, ಈ ತರ ಬೇರೆ ಬೇರೆ ಬರ್ತದೆ ಅಂತ ಇರುತ್ತೆ ವ್ಯಾಕರಣ ಹೊರತುಪಡಿಸಿ. ಸರ್, ನಾವು ಸ್ಟಡಿ ಮಾಡ್ಬೇಕಾದ್ರೆ ಸರ್ ಕನ್ನಡನ ಕನ್ನಡದಲ್ಲಿ ಇರುವಂತ ವ್ಯಾಕರಣದಲ್ಲಿ ನಾವು 30 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡು ಓದ್ಕೊಂಡಿದ್ದೇವೆ. ಉದಾಹರಣೆಗೆ ಒಂದನಾಗಿ ವರ್ಣಮಾಲೆ, ನಾಮಪದ, ಗುಣವಚನ, ವಿಭಕ್ತಿ ಪ್ರತ್ಯಯಗಳು, ಹೀಗೆ ಸುಮಾರು 30 ಕೊನೆಯಾಗಿ ಅಲಂಕಾರಗಳು, ಕವಿ ಕಾವ್ಯನಾಮ, ಕವಿಯ ಪ್ರಕಾರ. ಈಗ ಕವಿಯ ಪ್ರಕಾರ ಬಂದ್ರೆ ಸರ್ ಬೇರೆ ಬೇರೆ ಬರ್ತಾರೆ, ಪ್ರಗತಿಶೀಲ, ಪ್ರಗತಿ ಪ್ರಯತ್ನಗಳು, ಮತ್ತೆ ಛಂದಸ್ಸು, ಈ ತರ 30 ಡಿವೈಡ್ ಮಾಡ್ಕೊಂಡು 30 ಸಬ್ಜೆಕ್ಟ್ ಗಳನ್ನ ಬಿಡಿ ಬಿಡಿಯಾಗಿ ಓದ್ಕೊಂಡಿದ್ದೆ ಸರ್. ಅದುಗಳನ್ನ ಹೊರತುಪಡಿಸಿ ಗಾದೆಗಳು, ವಚನ, ನುಡಿಗಟ್ಟುಗಳು, ಶಬ್ದಾರ್ಥ, ಈ ಅನ್ಯದೇಶ ಪದ, ಈಗ ಅದನ್ನು ಹೊರತುಪಡಿಸಿ ಹೊರಗಡೆ ಓದ್ಕೊಂಡಿದ್ದೆ ಸರ್ ನಾವು. ಈ ತರ ನಾವು ಡಿವೈಡ್ ಮಾಡ್ಕೊಂಡು ಓದೋದ್ರಿಂದ ನಮ್ಗೆ ಸ್ವಲ್ಪ ಕನ್ನಡ ಗ್ರಹಣೆ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸರ್. ಈಸಿ ಆಯ್ತು. ಬುಕ್ಸ್ ಗಳ ಬಗ್ಗೆ ಏನಾದ್ರು ಹೇಳ್ತೀರಾ? ನೀವು ಯಾವ್ದು ಓದುರಿ, ಯಾವ ತರ ಓದ್ತಾ ಇದ್ರಿ, ಏನಾದ್ರು ಸಂಪನ್ಮೂಲ? ಸರ್, ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾರ್ಗದರ್ಶಕರು ನೀಡಿದಂತ ಒಂದು ಸಂಪನ್ಮೂಲಗಳು, ಅದಾದ್ಮೇಲೆ ಕನ್ನಡ ಮಧ್ಯಮ ವ್ಯಾಕರಣ ಅನ್ನೋದು ಒಂದು ಬುಕ್ ಸಿಕ್ತು ಸರ್, ಅದೊಂದು ಓದಿದ್ದೆ ನಾವು. ಅಂದ್ರೆ ತೀನಂ ಶ್ರೀಕಂಠಯ್ಯನವರದ? ಹೌದು ಸರ್, ಖಂಡಿತ ಸರ್, ಅವರು. ಅದಾದ್ಮೇಲೆ ಶಬ್ದಾರ್ಥ ವೆರಿ ಇಂಪಾರ್ಟೆಂಟ್ ಸರ್. ಶಬ್ದಾರ್ಥ ಕನ್ನಡದಲ್ಲಿ ಸುಮಾರು 100 ಅಂಕಗಳಿದ್ರೆ ಒಂದು 5-8 ಇಲ್ಲಾಂದ್ರೆ 10 ಗಂಟೆ ಇರುತ್ತೆ ಸರ್ ಶಬ್ದಾರ್ಥ. ಆ ಶಬ್ದಾರ್ಥಕ್ಕೋಸ್ಕರ ಕನ್ನಡ ನಿಘಂಟು, ಕನ್ನಡ ಸಾಹಿತ್ಯ ಪರಿಷತ್ತು ಹೋರಾಡ್ತಂದ್ರಂತಹ ಕನ್ನಡ ನಿಘಂಟನ ಓದ್ಕೊಂಡಿದೆ ಸರ್. ಅಂದ್ರೆ ಸಂಕ್ಷಿಪ್ತ ಕನ್ನಡ ನಿಘಂಟು, ಕನ್ನಡ ಸಾಹಿತ್ಯ ಪರಿಷತ್ ಅವ್ರನ್ನ ನೀವು ಓದ್ಕೊಳ್ಳಿ ಅಂತ ಒಂದು ಸಲಹೆ ಕೊಡ್ತಾ ಇದ್ದೀರಾ? ಹೌದು ಸರ್, ಖಂಡಿತ. ನಿಮಗೆ FDA ಕನ್ನಡದಲ್ಲಿ ಕನ್ನಡದಲ್ಲಿ 82 ಅಂಕ ಪಡ್ಕೊಂಡ್ರಿ, ಸೆಲೆಕ್ಟ್ ಆದ್ರಿ, ಯಾವ ಭಾಗ ಕಠಿಣ ಅಂತ ಅನ್ನಿಸ್ತು? ನೀವು ಅದಕ್ಕೆ ಯಾವ ರೀತಿ ಅದನ್ನ ನೀವು ಟ್ಯಾಕಲ್ ಮಾಡಿದ್ರಿ? ಅಂದ್ರೆ ಈಗ ಯಾರೋ ಒಬ್ರು ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡಕ್ಕೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರು ಈ ಏರಿಯಾ ಕಷ್ಟ ಅಂತ ಅನ್ಸುತ್ತೆ, ಅವ್ರು ಅದನ್ನ ಹೇಗೆ ಓದ್ಕೋಬೇಕು ಅನ್ನೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ಉದಾಹರಣೆಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಯಾರೋ ಒಬ್ರಿಗೆ ಕಠಿಣ ಅಂತ ಅನ್ನಿಸ್ಬೋದು, ಅವರು ಒಂದ್ ರೀತಿ ಓದ್ಕೊಂಡಿರ್ತಾರೆ, ನಿಮಗೆ ಆ ಓದುವಂತ ಸಂದರ್ಭದಲ್ಲಿ ಇದು ಯಾವ್ದಾದ್ರು ಸ್ವಲ್ಪ ಕಷ್ಟ ಅನ್ಸೋದನ್ನ ನೀವ್ ಯಾವ ತರ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ತಯಾರಿಯನ್ನು ನಡೆಸಿದ್ರೆ ಸಾಮಾನ್ಯ ಕನ್ನಡದಲ್ಲಿ? ಸರ್, ನಾವು ಸಾಮಾನ್ಯ ಕನ್ನಡ ಓದ್ಬೇಕಾದ್ರೆ ನನ್ನ ಅಭಿಪ್ರಾಯದಲ್ಲಿ ನಮಗೆ ಸ್ವಲ್ಪ ಸಮಾಸಗಳು ಮತ್ತು ಸಂಧಿಗಳು ಬಿಡಿಸ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ತಿತ್ತು ಸರ್. ಓಕೆ, ಅಷ್ಟೇ ನಮಗೆ, ಬೇರೆಯವ್ರಿಗೆ ಬೇರೆ ತರ ನಿಮ್ಮ ಅನುಭವವನ್ನ ಹೇಳಿ, ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಈಸಿ ಅನ್ಸುತ್ತೆ, ಒಬ್ಬೊಬ್ಬರಿಗೆ ಕಠಿಣ ಅನ್ಸುತ್ತೆ, ನಿಮ್ಮ ಅನುಭವ ಸರ್. ಈಗ ನನಗೆ, ನಾನು ಓದ್ಬೇಕಾದ್ರೆ ಈಗಿಲ್ಲ ಸರ್, ಮೊದ್ಲು ಓದ್ಬೇಕಾದ್ರೆ ಸ್ಟಡಿ ಮಾಡ್ಬೇಕಾದ್ರೆ ಸಂಧಿಗಳು ಮತ್ತೆ ಸಮಾಸಗಳು ಬಿಡಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಸರ್. ಬಟ್ ಎಕ್ಸಾಮ್ ಅಲ್ಲಿ ಏನ್ ಕೇಂದ್ರ ಸರ್, ಕನ್ನಡ ಮತ್ತೆ GS ಪೇಪರ್ ಕನ್ನಡ ಪೇಪರ್ ಏನ್ ವ್ಯತ್ಯಾಸ ಅಂದ್ರೆ, ಕನ್ನಡ ಎಕ್ಸಾಮ್ ಈಗ ಕನ್ನಡ ಬಟ್ ಕನ್ನಡ ಪೇಪರ್ ಒಂದು ಡಿಫಿಕಲ್ಟ್ ಆಗಿರ್ತದೆ ಸರ್. 100 ಮಾರ್ಕ್ಸ್ ಇರುತ್ತೆ, ಒಂದ್ ಇಷ್ಟು ಅವರ್ಸ್ ಇರುತ್ತೆ. ಬಟ್ ವ್ಯಾಕರಣದಲ್ಲಿ ಬೇರೆ ಬೇರೆ ಕ್ವಶನ್ ಗಳು ಬಂದಿರ್ತವೆ, ಒಂದು ಕ್ವಶನ್ ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬೇರೆ ಕ್ವಶನ್ ಗೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಆಗ ನಾವೀಗ ನನ್ಗೆ ಕಷ್ಟ ಅಂದಿದ್ದಾಗ ಸಂಧಿಗಳು ಸರ್, ಈಗ ಸಂಧಿಗಳು ಬಿಡಿಸ್ಬೇಕಾದ್ರೆ ನಮಗೆ ಯಾವ ಸಂಧಿ ಏನು ಅಂತ ನಾವು ಸೂತ್ರಗಳು ಮತ್ತೆ ಅದಕ್ಕೆ ಬಿಡಿಸೋ ಒಂದು ರೀತಿ ಗೊತ್ತಿರ್ಬೇಕು ಸರ್. ಆ ರೀತಿ ಗೊತ್ತಿದ್ದಾಗ ಮಾತ್ರ ನಾವು ಅದನ್ನ ಜಲ್ದಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಈ ತರ ನನಗೆ ಮಾತ್ರ ಸಂಧಿಗಳು ಮತ್ತು ಸಮಾಸಗಳು ಮಾತ್ರ ನನಗೆ ಸ್ವಲ್ಪ ಟಫ್ ಅನಿಸ್ತಾ ಇತ್ತು ಸರ್. ಅದು ಬಿಟ್ಟರೆ ಇನ್ ಕನ್ನಡ ಪೇಪರ್ ಅಟೆಂಡ್ ಮಾಡೋದು ತುಂಬಾ ಕ್ರಿಟಿಕಲ್ ಸರ್. ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡೋದು ಮುಖ್ಯ ಅಂತ ಹೇಳ್ತಾ ಇದ್ದಾರಪ್ಪ ಎಕ್ಸಾಮ್ ಹಾಲ್ ಅಲ್ಲಿ? ಕನ್ನಡ ಪೇಪರ್, ಹೌದು ಸರ್, ಕನ್ನಡ ಪೇಪರ್ ಎಕ್ಸಾಮ್ ಹಾಲ್ ಅಲ್ಲಿ ಅಟೆಂಡ್ ಮಾಡೋದು ತುಂಬಾ ಡಿಫಿಕಲ್ಟ್ ಇರುತ್ತೆ ಸರ್. ನಿಮ್ಮ ಅನುಭವನ ಹೇಳ್ಕೊಂಡು ಏನಾದ್ರು ಅದಕ್ಕೆ ಒಂದು ಸಲಹೆ ಕೊಡಬಹುದಾ ಈಗ ಸಿದ್ಧತೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ? ಖಂಡಿತ ಸರ್, ಖಂಡಿತ ಸರ್. ನಾನು ಈಗ ಸಿದ್ಧತೆ ಮಾಡೋರಿಗೆ ಏನ ಸಲಹೆ ಕೊಡ್ತೀನಿ ಅಂದ್ರೆ ಸರ್, ಕನ್ನಡ ಪೇಪರ್ 100 ಮಾರ್ಕ್ಸ್ ಇರುತ್ತೆ, ಬೇರೆ ಬೇರೆ ಕ್ವಶನ್ ಗಳು ಇರ್ತವೆ. ಓಕೆ, ಈಗ ಅಟೆಂಡ್ ಮಾಡ್ಬೇಕಾದ್ರೆ ತುಂಬಾ ನಮ್ಗೆ ಮೊದಲು ಅಟೆಂಡ್ ಮಾಡ್ಬೇಕಾದ್ರೆ ನಮ್ಗೆ ಯಾವ್ದ್ಯಾವ್ದು ಗೊತ್ತಿರುತ್ತೆ ಎಲ್ಲ ಸರಿ ಆನ್ಸರ್ ಗಳನ್ನ ನಾ ಆಲ್ರೆಡಿ ನಾವು ಟಿಕ್ ಹಾಕೊಂಡು ಹೊಂಟೋಗ್ಬೇಕು ಸರ್. ಏನು 5-10 ಮಾತ್ರ ನಾವು ಗೊತ್ತಿಲ್ಲ, ತೀರಾ ಗೊತ್ತಿಲ್ಲ ಅನ್ನೋ ಮಾತ್ರ ನಾವು ಬಿಟ್ಕೊಂಡಿರ್ಬೇಕು. ಯಾಕಂದ್ರೆ ಅದು 5-10 ಜಾಸ್ತಿ ಬಿಟ್ಕೊಂಡ್ರೆ ಮತ್ತೆ ನಾವು
ಇನ್ನೊಂದ್ ಸತಿ ಓದ್ಬೇಕಾದ್ರೆ ಅದು ಎರಡು ಸತಿ ಮೂರ್ ಸತಿ ಓದೋ ಅವಶ್ಯಕತೆ ಆಗುತ್ತೆ, ಆಮೇಲೆ ಟೈಮ್ ಶಾರ್ಟೇಜ್ ಆಗುತ್ತೆ. ಆದ್ರಿಂದ ಮ್ಯಾಕ್ಸಿಮಮ್ 90-95 ನಾವು ಮೊದಲನೇ ಬಾರಿಗೆ ಟಿಕ್ ಹಾಕುವುದು ಉತ್ತಮ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನೀವು 80-90 ಕ್ವಶನ್ ಗೆ ನೀವು ಓದಿ ಆನ್ಸರ್ ಮಾಡಬೇಕು, ಉಳಿದಂತ 10 ಪ್ರಶ್ನೆಗಳನ್ನ ನೀವು ಎರಡನೇ ರೌಂಡ್ ಇಟ್ಕೋಬೇಕು ಅಂತ ಹೇಳ್ತಿದ್ದೀರಾ? ಖಂಡಿತ ಸರ್. ಓಕೆ, ಅದರಿಂದ ಟೈಮು ಸಮಯದ ನಿರ್ವಹಣೆ ಎಕ್ಸಾಮ್ ಅಲ್ಲಿ ಏನಾದ್ರು ಸಲಹೆ ಕೊಡ್ತೀರಾ? ಮೊದಲನೇ ಸಾರಿ ಎಕ್ಸಾಮ್ ಬರೆಯುವಂತವರಿಗೆ ತುಂಬಾ ಜನ ಹೇಳ್ತಾರೆ ಟೈಮ್ ಶಾರ್ಟೇಜ್ ಆಗ್ಬಿಡ್ತು ಜನರಲ್ ಕನ್ನಡಕ್ಕೆ ಅಂತ, ಬಟ್ ನೀವು ಮೊದಲನೇ ಫಸ್ಟ್ ಅಟೆಂಪ್ಟ್ ನಿಮ್ದು ಅದು, ಫಸ್ಟ್ ಅಟೆಂಪ್ಟ್ ಇರೋದ್ರಿಂದ ನೀವು ಹೇಗೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿ ಎಕ್ಸಾಮ್ ಅಲ್ಲಿ ಹೋಗೋದಕ್ಕಿಂತ ಮುಂಚೆ? ಎಕ್ಸಾಮ್ ನನ್ನ ನಾನು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೆ ಅಂದ್ರೆ, ಈಗ ನಾನು ಜಿ ಎಸ್ ಕನ್ನಡನ ಅಟೆಂಡ್ ಮಾಡ್ಬೇಕಾದ್ರೆ ಈಗ ಮೊದಲೇ ಹೇಳ್ದಂಗೆ ನಾನು ಇರೋ ನನಗೆ ಎಷ್ಟು ಗೊತ್ತು ಮ್ಯಾಕ್ಸಿಮಮ್ ನಾನು ಎಕ್ಸಾಮ್ ಬರ್ಬೇಕಾದ್ರೆ ಸುಮಾರು 92 ಫಸ್ಟ್ ಇದರಲ್ಲೇ ನಾನು ಟಿಕ್ ಹಾಕೊಂಡ್ಬಿಟ್ಟಿದ್ದೆ. ಒಂದು 8 ಕ್ವಶನ್ ಮಾತ್ರ ಬಿಟ್ಕೊಂಡಿದ್ದೆ, ಬಟ್ ಆ ಕ್ವಶನ್ ಗಳನ್ನ ಬಿಡ್ಬೇಕಾದ್ರೆ ನನಗೆ ನೆನಪಲ್ಲಿ ಇರ್ಬೇಕು ಸರ್ ಯಾವ ಕ್ವಶನ್ ಬಿಟ್ಟಿದ್ದೀನಿ ಅಂತ. ಯಾಕಂದ್ರೆ ನಾವು 82 ಕ್ವಶನ್ ಬಿಟ್ಟಿರ್ತೀವಿ, 83 ಕ್ವಶನ್ ಓದಿ ಟಿಕ್ ಹಾಕ್ಬೇಕಾದ್ರೆ 82 ಹಾಕ್ಬಿಡ್ತೀವಿ. ಅಂದ್ರೆ ಓಎಂಆರ್ ಶೀಟ್ ಅಲ್ಲಿ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದೀರಾ? ಓಎಂಆರ್ ಶೀಟ್ ಅಲ್ಲಿ ಗಮನ ಹರಿಸಬೇಕು. ಮ್ಯಾಕ್ಸಿಮಮ್ ಅದು ಕನ್ನಡದಲ್ಲಿ ಆಗುತ್ತೆ ಸರ್, ಕನ್ನಡ ಸಬ್ಜೆಕ್ಟ್ ಅಲ್ಲಿ. ಓಕೆ 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 ಓಕೆ, ಆತರ ಆಗುತ್ತೆ ಸರ್, ಆತರ ಟೈಮ್ ಮ್ಯಾನೇಜ್ ತುಂಬಾ ಮಾಡ್ಕೋಬೇಕು. ಓಕೆ ತಬ್ರೇಜ್ ಅವರೇ, ಅಂದ್ರೆ ನೀವು ಸಾಮಾನ್ಯ ಕನ್ನಡ 82 ಒಳ್ಳೆ ಅಂಕಗಳನ್ನ ಪಡ್ಕೊಂಡ್ರೆ, ನಾನು ಇನ್ನೊಂದು ನಿಮ್ ಪ್ರಶ್ನೆ ಕೇಳ್ತೀನಿ. ಸಾಮಾನ್ಯವಾಗಿ ಏನಂತ ಹೇಳ್ತಾರೆ ಅಂದ್ರೆ ಸಾಮಾನ್ಯ ಕನ್ನಡ ತುಂಬಾ ಸುಲಭ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ನಾನು ಯಾವ ತರ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದ್ಸರಿ ನಾವು ತುಂಬಾ ಸುಲಭ ಅನ್ಕೊಂಡಿರೋ ನಮಗೆ ಎಕ್ಸಾಮ್ ಅಲ್ಲಿ ಮಿಸ್ ಆಗ್ತವೆ. ಈ ಜನರಲ್ ಕನ್ನಡದಲ್ಲಿ ನೀವು ಏನ್ ಅನ್ನಿಸ್ತು, ನಿಮಗೆ ತುಂಬಾ ಸುಲಭ ಇರುತ್ತೆ ಅನ್ನಿಸ್ತಾ ಇಲ್ಲ ಕಠಿಣ ಅನ್ನಿಸ್ತಾ? ಮತ್ತೆ ಹೊರಗಡೆಯಿಂದ ಬರೋರು ಅಂದ್ರೆ ತಾಂತ್ರಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ತಾಂತ್ರಿಕ ಶಿಕ್ಷಣವನ್ನ ಪಡ್ಕೊಂಡಿರ್ತಕ್ಕಂಥವ್ರು, ಉದಾಹರಣೆಗೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬರ್ತಾರೆ, ಅಥವಾ ನೀವು ಯಾವ್ದು ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಡಿಗ್ರಿನಲ್ಲೆಲ್ಲ, ಮಾಸ್ಟರ್ ಡಿಗ್ರಿ ಎಂ ಎ ಮಾಡಿದ್ರಿ, ನೀವು ಅಂತವ್ರಿಗೆ ಏನ್ ಸಲಹೆ ಕೊಡ್ತೀರಾ? ಅವರು ಬಂದು ಒಳ್ಳೆ ಅಂಕ ಪಡಿಬಹುದಾ? ಖಂಡಿತ ಸರ್, ಖಂಡಿತ. ಈಗ ಬ್ಯಾಗ್ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋರು ಸರ್ ಕನ್ನಡ ವ್ಯಾಕರಣ ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸರ್, ವ್ಯಾಕರಣ ಇದೆ ನಮಗೆ ಬರಲ್ಲ, ವ್ಯಾಕರಣ ತುಂಬಾ ಕ್ರಿಟಿಕಲ್ ಆಗಿರುತ್ತೆ, ಹಳೆಗನ್ನಡ ಇನ್ನೊಂದು ಸರ್ ಮನಸ್ಸಿನಲ್ಲಿ ಹಳೆಗನ್ನಡ ಬಂದ್ಬಿಡುತ್ತೆ ಅನ್ನೋದು ಸ್ವಲ್ಪ ಮನಸ್ಥಿತಿ ಇರುತ್ತೆ. ಆದ್ರೆ ಪ್ರಶ್ನೆಗಳು ಬಂದ್ರೆ ಒಂದು 5-6 ಬರ್ಬೋದಲ್ವಾ? ಹೌದು ಸರ್, ಅಷ್ಟೇ ಸರ್. ಹಳೆಗನ್ನಡ ಸಾಹಿತ್ಯ ಬಗ್ಗೆ ಬರ್ತವೆ, ಹಳೆಗನ್ನಡ ವ್ಯಾಕರಣ ಬಗ್ಗೆ 1, 2, 3, 4 ಬರ್ತವೆ ಅಷ್ಟೇ ಅಲ್ವಾ? ಹೌದು ಅಷ್ಟೇ ಸರ್, ಮ್ಯಾಕ್ಸಿಮಮ್ 5-7 ಬರುತ್ತೆ ಸರ್ ಅಷ್ಟೇ. ಓಕೆ, ಈಗ ನಾವು ಎಕನಾಮಿಕ್ಸ್ ಸಬ್ಜೆಕ್ಟ್ ಬ್ಯಾಕ್ಗ್ರೌಂಡ್ ಬಂದಿರೋದ್ರೆ ನಮಗೂ ಮೊದಲ ಹಂತದಲ್ಲಿ ಆ ತರ ಅನಿಸ್ತದೆ ಸರ್. ಓಕೆ, ನಾನೇನು ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳೋದು ಸರ್, ಆ ಸಬ್ಜೆಕ್ಟ್ ಅಲ್ಲಿ ನಾವು ಯಾವಾಗ ಸ್ಟಡಿ ಮಾಡ್ಲಿಕ್ಕೆ ಹೊರಡ್ತೀವೋ ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೋತೀವಿ, ಆ ಸಬ್ಜೆಕ್ಟ್ ಬಗ್ಗೆ ನಮ್ಮಲ್ಲಿ ಇರುವಂತ ಒಂದು ಸಂಪನ್ಮೂಲ, ಓಕೆ, ಅದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋತೀವಿ, ಅದು ಅದ್ರ ಮೇಲೆ ಅದು ಈಜಿನೋ ಇಲ್ಲ ಕಠಿಣನೋ ಆ ತರ ಡಿಸೈಡ್ ಆಗುತ್ತೆ. ಅವ್ರೇನ್ ಅರ್ಥ ಮಾಡ್ಕೊಳ್ತಾರ ಅದ್ರ ಮೇಲೆ ಅದು ಕಠಿಣ ಮತ್ತೆ ಸುಲಭ ಅನ್ನೋದು ಡಿಸೈಡ್ ಆಗುತ್ತೆ. ಅಂದ್ರೆ ಯಾವ ಸಬ್ಜೆಕ್ಟ್ ನ ಯಾರು ಬೇಕಾದ್ರೂ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ನೀವು ಸಂಪೂರ್ಣವಾದಂತ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ರೆ, ಕೊನೆಯದಾಗಿ ನಾನು ನಿಮ್ಮನ್ನ ಏನ್ ಕೇಳ್ತೀನಿ ಅಂತ ಹೇಳಿದ್ರೆ, FDA SDAಗೆ ಈಗ ಸಿದ್ಧತೆ ನಡೆಸ್ತಾ ಇದ್ದಾರೆ, ಒಂದು 3 ಎಕ್ಸಾಮ್ ಬರುತ್ತೆ, ಈ ಸಿದ್ಧತೆ ನಡೆಸ್ತಾ ಇರ್ತಕ್ಕಂಥವ್ರಿಗೆ FDA SDAಗೆ ನಿಮ್ಮ ಸಲಹೆಗಳನ್ನ ಏನ್ ಕೊಡ್ತೀರಾ ಕೊನೆಯದಾಗಿ? ಸರ್, ನಾನು ಈಗ ಸ್ಪರ್ಧಾರ್ಥಿಗಳು ಏನಿದ್ದಾರೆ ಅವ್ರಿಗೆ ಏನ್ ಸಲಹೆ ಕೊಡೋಕೆ ಇಷ್ಟಪಡ್ತೀನಿ ಅಂದ್ರೆ, ಮೊದ್ಲು ನಾವು ಏನ್ ಅರ್ಜಿಗಳು ಹಾಕ್ತಿವಿ, ಅರ್ಜಿ ಎಷ್ಟು ಜನ ಹಾಕಿದ್ರೆ ಅದು ನಮ್ಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಹಾಕೋದು ಬೇಡ. ಓಕೆ, ಅದಾದ್ಮೇಲೆ ಸರ್ ಏನು ಅಂದ್ರೆ, ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ ಅಂದ್ರೆ ಹೆಚ್ಚು ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಕೋಬಾರ್ದು ನಾವು. ಹೌದೌದು ಸರ್, ಹೌದು, ಯಾಕೆಂದ್ರೆ ಅಪ್ಲಿಕೇಶನ್ ತುಂಬಾ ಜನ ಹಾಕಿರ್ತಾರೆ ಅದ್ರ ಬಗ್ಗೆ ನಾವು ಗಮನ ಜಾಸ್ತಿ ಹರಿಸೋದು ಬೇಡ. ಓಕೆ, ಅದಾದ್ಮೇಲೆ ಸರ್ ಮ್ಯಾಕ್ಸಿಮಮ್ ಕಠಿಣ ಶ್ರಮ ಎಲ್ಲಿರುತ್ತೆ ಅಲ್ಲಿ ಪ್ರತಿಫಲ ಗ್ಯಾರಂಟಿ ಇದ್ದೇ ಇರುತ್ತೆ ಸರ್, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಇರುತ್ತೆ. ಮತ್ತೆ ಇನ್ನು ಎಕ್ಸಾಮ್ ಟೈಮ್ ಹತ್ರ ಬಂದಂಗೆ ಸ್ವಲ್ಪ ಗಾಳಿ ಸುದ್ದಿಗಳಿಗೆ ನಾವು ಆಸ್ಪದ ನೀಡಬಹುದು ಸರ್, ನಮ್ಮ ಸ್ಟಡಿ ಏನಿದೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗಿರ್ಬೇಕು. ಓಕೆ, ಅಂದ್ರೆ ನಮ್ ಕೈಲಿ ಏನ್ ಸಾಧ್ಯ ಇದೆ, ಓದೋದ್ ಸಾಧ್ಯ ಇದೆ, ನಾವು ಓದೋಕ್ ರೆಡಿ ಇದೀವಿ, ಓದ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದೌದು ಸರ್. ಓಕೆ, ಆಮೇಲೆ ಇನ್ನೇನು ಓದ್ತಾ ಇರೋದು ಸರ್, ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಮತ್ತೆ ಒಳ್ಳೆ ಉತ್ತಮವಾಗಿರುವಂತಹ ಮಾರ್ಗದರ್ಶಕರು ಸಂಪನ್ಮೂಲ ವ್ಯಕ್ತಿಗಳಿಂದ ಮ್ಯಾಕ್ಸಿಮಮ್ ಎಲ್ಲರೂ ಸೋರ್ಸ್ ನ ಪಡ್ಕೊಂಡಿರ್ತಾರೆ, ಅದನ್ನ ಪಡ್ಕೊಂಡಿರುವಂತಹ ಒಂದು ಸಂಪನ್ಮೂಲ ಪ್ಲಾನಿಂಗ್ ಆಗಿ ಬರೆದು ಪ್ಲಾನಿಂಗ್ ಆಗಿ ಎಕ್ಸಾಮ್ ಫೇಸ್ ಮಾಡಿ ಉತ್ತಮ ಯಶಸ್ಸು ಗಳಿಸಬಹುದು ಅಂತ ನಾನು ಸಲಹೆ ಕೊಡ್ತೀನಿ. ಓಕೆ ತಬ್ರೇಜ್ ಅವರೇ,
ಸ್ಪರ್ಧಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳೋದ್ರ ಜೊತೆಗೆ ಕೆಲವೊಂದು ಸಲಹೆಗಳನ್ನ ನೀಡಿದೀರಾ. ಆ ಸಲಹೆಗಳನ್ನ ಓದ್ತಾ ಇರ್ತಕ್ಕಂಥವ್ರು ಅದನ್ನ ಸ್ವೀಕಾರ ಮಾಡ್ಕೋಬಹುದು, ಮತ್ತೆ ಅವರಲ್ಲಿರ್ತಕ್ಕಂಥ ಕೆಲವೊಂದು ರೂಪುರೇಷೆಗಳನ್ನ ಅವರು ಅನುಷ್ಠಾನಕ್ಕೆ ತರಬಹುದು. ಕೊನೆಯದಾಗಿ ನಿಮ್ಮನ್ನ ಫಸ್ಟ್ ಅಟೆಂಪ್ಟ್ ಅಲ್ಲೂ ಕರೆಕ್ಟ್ ಆಗಿ ತಯಾರಿ ಮಾಡಿದ್ರೆ ಎಫ್ ಡಿ ಎ ಕ್ಲಿಯರ್ ಮಾಡಬಹುದು ಅಂತ ಅನ್ನೋದಕ್ಕೆ ನೀವೇ ಉದಾಹರಣೆ ಅಲ್ವಾ? ಮಾಡ್ಬೋದಲ್ವಾ ಹಾಗಾದ್ರೆ ಮೊದಲನೇ ಅಟೆಂಪ್ಟ್ ಅಲ್ಲಿ ಕರೆಕ್ಟ್ ಟ್ರೈ ಮಾಡಿದ್ರೆ ಪ್ಲಾನಿಂಗ್ ಆಗಿ ಮಾಡಿದ್ರೆ ಸರ್, ಪ್ಲಾನಿಂಗು ಮತ್ತೆ ಮಾರ್ಗದರ್ಶನ ಎರಡಿದ್ರೆ ನಾವು ಖಂಡಿತವಾಗಿ ಮಾಡಬಹುದು. ಓಕೆ ತಬ್ರೇಜ್ ಅವರೇ, ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನನಗೆ ಕೊಟ್ಟು ಉದ್ದೇಶ ನಿಮ್ದು ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥದ್ದು, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು ತಬ್ರೇಜ್. ಥ್ಯಾಂಕ್ ಯು.